ಈ ಕುಮಾರಸ್ವಾಮಿ ಹೇಳ್ತಾ ಇಲ್ವೇ, ಎಸ್ ಐ ಆಮ್ ದ ಚೀಫ್ ಮಿನಿಸ್ಟರ್. ನೀವು ಹಂಗೆ ಹೇಳಿ, ಯಾಕೆ ಹೆದರ್ಬೇಕು? ಬಂಡವಾಳ ನಿಮ್ಮದು, ಒಂದು ನಿಮಿಷ ನಾನು ಕಾಂಗ್ರೆಸ್ನಲ್ಲಿ ಇರಲ್ಲ ಅಂದರೆ ಅವರೇ ಡಿಕ್ಲೇರ್ ಮಾಡ್ತಾರೆ ಬೇಕಾದ್ರೆ ನಿಮ್ಮನ್ನು. ಇವತ್ತು ಈ ಹೈಕಮಾಂಡು ಪಿ ಸಿ ಸಿ ಪ್ರೆಸಿಡೆಂಟೇ ಮಾಡಿದ್ದಾರೆ ಅವರನ್ನ ಕಾಂಗ್ರೆಸ್ಸು ಫುಲ್ ಮೆಜಾರಿಟಿ ಬರಬೇಕು ಅಂತ ಶಿವಕುಮಾರ್ಗೂ ಇಷ್ಟ ಇಲ್ಲ. ಸಿದ್ದರಾಮಯ್ಯನವರಿಗೆ ಹಳೇ ಸ್ನೇಹಿತನಾಗಿ ನಾನು ಕೊಡ್ತಕ್ಕಂಥ ಅಡ್ವೈಸು, ಅವ್ರಿಗೇನು ತೂಕ ಹಿಂದೆ ಕಾಂಗ್ರೆಸ್ನಾಗಿತ್ತು ಅದೀಗಿಲ್ಲ, ಅದು ಅವ್ರಿಗೆ ಗೊತ್ತಾಗಿದೆ. ಈಗಲೂ ಸ್ಥಾನ ಮುಖ್ಯ ಅಲ್ಲ, ಗೌರವ ಮಾನ ಭಾರಿ ದೊಡ್ಡ ಮುಖ್ಯ. ನೀವು ನಿಮ್ಮ ಬಗ್ಗೆ ಇವತ್ತು ಒಂದು ಟಿ ವಿಯಲ್ಲಿ ಬರ್ತಾಯಿದ್ದು ನೋಡಿ ನನಗೆ ಮನಸ್ಸಿಗೆ ನೋವಾಯಿತು. ಖರ್ಗೆಯವರು ರಾಹುಲ್ ಗಾಂಧಿಯವರು ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ಒಂದು ವಾಹಿನಿಯಲ್ಲಿ ತೋರಿಸ್ತಾ ಇದ್ರು, ಈಗ ಬರ್ಬೇಕಾದ್ರೆ ನೋಡಿದೆ. ಇವತ್ತು ನಿಮಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು. ಮುಖ್ಯಮಂತ್ರಿ ಆಗೋದು ದೊಡ್ಡದಲ್ಲ, 6 ಕೋಟಿ ಜನತೆ ಹೃದಯದಲ್ಲಿ ಹೆಸರು ಉಳಿಬೇಕು. ಅದಕ್ಕೆ ನೀವು ಇವರಿಗೆ ಸರಿಯಾದ ಉತ್ತರ ಕೊಡ್ತೀರಿ ಅಂತೇಳಿ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಸ್ಥಾನ ಸಿಗ್ಬೋದು, ಸಿಗದೇ ಇರ್ಬೋದು, ನೀವೇನು ಆ ವರ್ಚಸ್ ಇಟ್ಕೊಂಡು ಬಂದರು ಅದನ್ನು ಕಳ್ಕೋಬೇಡಿ. ಇವತ್ತು ಇದಕ್ಕೆ ನೀವು ತಕ್ಕ ಉತ್ತರ ಕೊಡ್ತಕ್ಕಂಥದ್ದಕ್ಕೆ ಸಮರ್ಥರಿದ್ದೀರಿ ಅನ್ನಕ್ಕಂಥದ್ದು. ನಮಗೆ ಅಲ್ಲಿ ಕಾಂಗ್ರೆಸ್ಸಿನ ಒಳಗೇನಿದೆ ಏನಿದೆ ಅನ್ನಕ್ಕಂಥದ್ದಲ್ಲ, ಆದರೆ ಯಾರನ್ನು ಉಪಯೋಗಿಸ್ಕೊಂಡು ಬಿ ಜೆ ಪಿ ಮತ್ತು ಯಡಿಯೂರಪ್ಪನ ಮುಗಿಸ್ಕೊಂಡು ಅವ್ರಿಗೂ ಹಂಗೆ ಮಾಡಿದ್ರು, ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ ಉಪಯೋಗಿಸ್ಕೊಂಡು ಹಂಗೆ ಮಾಡಿದ್ರು. ನನಗೇ ಬುಳ್ಳಿಲ್ಲ ಅವರು, 25 ಜನರಲ್ಲಿ 19 ಜನ ವೋಟ್ ಹಾಕಿದ್ರು ನನಗೆ ಲೀಡರ್ ಮಾಡಲಿಲ್ಲ. ನಿಮ್ಮನ್ನು ಬಿಟ್ಟಾರ ಇಲ್ಲ ಹೆಂಗೆ ಉತ್ತರ ಕೊಡಬೇಕು, ನನ್ನ ಶಕ್ತಿ ಏನಿದೆ ಹೌದು ಮುಖ್ಯಮಂತ್ರಿ ಆಗೋಕ್ಕೆ ನಾನೇ ಕ್ಯಾಂಡಿಡೇಟು ಅಂತ ಹೇಳ್ಬೇಕು ಧೈರ್ಯವಾಗಿ. ನಾನೇ ತರ್ತಾ ಇರೋದು ಈ ಪಾರ್ಟಿ, ನನ್ನಿಂದಲೇ ಬರ್ತಾ ಇರೋದು ನಾನೇ ಅಂತ. ಈ ಕುಮಾರಸ್ವಾಮಿ ಹೇಳ್ತಾ ಇಲ್ವೇ, ಎಸ್ ಐ ಆಮ್ ದ ಚೀಫ್ ಮಿನಿಸ್ಟರ್. ನೀವು ಹಂಗೆ ಹೇಳಿ, ಯಾಕೆ ಹೆದರ್ಬೇಕು? ಬಂಡವಾಳ ನಿಮ್ಮದು, ಒಂದು ನಿಮಿಷ ನಾನು ಕಾಂಗ್ರೆಸ್ನಲ್ಲಿ ಇರಲ್ಲ ಅಂದರೆ ಅವರೇ ಡಿಕ್ಲೇರ್ ಮಾಡ್ತಾರೆ ಬೇಕಾದ್ರೆ ನಿಮ್ಮನ್ನು.